శ్రీనికేత పరమాత్మను ముఖ శ్రీనికేత భూత్వా స్వయ ఎందుకు ఎరడు ఫల శ్రీయింద కూడినవ ಶ್ರೀ ಆಶ್ರಯ ಅಂತ ಹೇಳಿದ್ದಾರೆ ಪರಮಾತ್ಮನು. ಶ್ರೀ ಲಕ್ಷ್ಮೀದೇವಿಯಿಂದ ಯುಕ್ತನಾಗಿದ್ದಾನೆ, ಲಕ್ಷ್ಮಿಗೆ ಆಶ್ರಯನಾಗಿದ್ದಾನೆ ಅಂತ. ಇದು ಹೇಗೆ ಅಂತ ಹೇಳಿದರೆ, ಒಂದು ಶ್ರೀ ಅಂದರೆ ಸ್ವಯಾಶ್ರಯ, ಪರಮಾತ್ಮನ ಸ್ವರೂಪವೇ ಶ್ರೀ, ಒಂದು ಸ್ವರೂಪಾತ್ಮಕವಾದ ಶ್ರೀ ಉಂಟು. ಅಂದರೆ ಪರಮಾತ್ಮನಿಗೆ ಲಕ್ಷ್ಮೀದೇವಿಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಲಕ್ಷ್ಮಿ ರೂಪದಿಂದ ಇದ್ದಾನೆ. ಅದು ಭಗವಂತನ ಸ್ವರೂಪ ಲಕ್ಷ್ಮಿ. ಎರಡು, ಒಂದು ಭಗವಂತನ ಸ್ವರೂಪಭೂತ ಲಕ್ಷ್ಮಿ, ದೇವರೇ ಬೇರೆ ಅಲ್ಲ, ಲಕ್ಷ್ಮಿ ಬೇರೆ ಅಲ್ಲ. ಪರಮಾತ್ಮನ ಒಂದು ಸ್ತ್ರೀ ರೂಪ ಉಂಟು, ಲಕ್ಷ್ಮಿಗೆ ಅಂತರ್ಯಾಮಿಯಾಗಿದ್ದಾನೆ. ಇನ್ನೊಂದು ಲಕ್ಷ್ಮಿಗೆ ಆಶ್ರಯ, ಅವನ ಪತ್ನಿ ಈ ಲಕ್ಷ್ಮೀದೇವಿ. ಆದ್ದರಿಂದ ಅವನು ಲಕ್ಷ್ಮಿಗೆ ಆಶ್ರಯನೂ ಹೌದು, ಲಕ್ಷ್ಮಿಯಿಂದ ಯುಕ್ತನೂ ಹೌದು. ಲಕ್ಷ್ಮಿಯಿಂದ ಯುಕ್ತ ಅಂದರೆ ಸ್ವರೂಪ ಲಕ್ಷ್ಮಿ, ತನ್ನ ಸ್ವರೂಪವೇ ಭಗವಂತನ ಆ ರೂಪ. ಭಗವಂತನ ಒಂದು ರೂಪ, ಮತ್ಸ್ಯಾದಿ ರೂಪಗಳಂತೆ ಒಂದು ಭಗವಂತನ ರೂಪ. ಅದನ್ನು ವಾಕ್ಯದಲ್ಲಿ ಭೂತ್ಯ ಸ್ವಯ ಸ್ವರಭೂತವಾದ ಲಕ್ಷ್ಮಿಯಿಂದ ಕೂಡಿದವಾದ ಒಂದು ಅರ್ಥ. ಇನ್ನು ಶ್ರೀನಿಕೇತಂ, ಲಕ್ಷ್ಮಿಗೆ ಆಶ್ರಯ. ಲಕ್ಷ್ಮಿಗೆ ಆಶ್ರಯ ಅಂದರೆ ರಮಾದೇವಿಗೆ ಆಶ್ರಯ, ಅವನ ಪತ್ನಿ. ಸ್ವಯಾಶ್ರಯ ಅಂದರೆ ಪರಮಾತ್ಮನ ಸ್ವರೂಪಭೂತವಾದ ಲಕ್ಷ್ಮಿ. ಆ ಭಗವಂತನೇ ಲಕ್ಷ್ಮಿ ರೂಪದಲ್ಲಿದ್ದಾನೆ, ಅವನಿಂದ ಕೂಡಿದವ ಎಂಬುದಾಗಿ ಆಚಾರ್ಯರು ಎರಡು ಆ ಶ್ಲೋಕದಿಂದ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ, ಲಕ್ಷ್ಮೀದೇವಿ ಸಾಕ್ಷಾತ್ ಪರಮಾತ್ಮನ ರೂಪ. ಏನಾಯಿತು ತದಾಶ್ರಯ, ಆ ಲಕ್ಷ್ಮಿ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದವಳು ಲಕ್ಷ್ಮಿ. ಅದೊಂದು. ಎರಡು, ಇಬ್ಬರು ಲಕ್ಷ್ಮಿಯರಿದ್ದಾರೆ, ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದ ಲಕ್ಷ್ಮಿ ಪ್ರಸಿದ್ಧ ಲೋಕಮಾತ. ಇನ್ನೊಬ್ಬಳು ಲಕ್ಷ್ಮಿ ಅಂದರೆ ಪರಮಾತ್ಮನೇ ಲಕ್ಷ್ಮಿ ರೂಪದಲ್ಲಿದ್ದಾನೆ ಅಂತ ಎರಡು ಲಕ್ಷ್ಮಿಯನ್ನು ಹೇಳಿದ್ದಾರೆ. ಶ್ರೀ ಸ್ವಯಾಶ್ರಯಯುತಂ ಶ್ರೀ ನಿಕೇತಂ ಆಗ್ಬೋದು. ಅಂದರೆ ಲಕ್ಷ್ಮಿ ಅಂತರ್ಯಾಮಿ ರೂಪ, ಲಕ್ಷ್ಮಿ ಅಂತರ್ಯಾಮಿ ರೂಪ. ಏನು ಮುಂದೆ ಮತ್ತೆ ಮುಂದೊಂದು ಮತ್ತೊಂದು ಶ್ಲೋಕ ಧ್ಯಾಯೇತ್ ಸ್ವಹೃತ್ ಕುಹರಕ್ಕೆ ಅವಸಿತಸ್ಯ ವಿಷ್ಣು ಭಕ್ತಿಯ ಆದ್ರಯ ಅರ್ಪಿತ ಮನಃ, ತನ್ನ ಹೃದಯ ಗುಹೆಯಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ನ ಪೃಥಕ್ ದೃಶ್ಯದ, ಪರಮಾತ್ಮನನ್ನು ತನಗಿಂತ ಭಿನ್ನ ಅಂತ ತಿಳ್ಕೊಳ್ಳಬಾರದು ಅಂತ ಅರ್ಥ ಆಗ್ತದೆ. ನ ಪೃಥಕ್ ದೃಶ್ಯದ, ಪರಮಾತ್ಮನು ತನ್ನಿಂದ ಬೇರೆ ಅಂತ ತಿಳ್ಕೊಳ್ಳಬಾರದು ಅಂತ ಅದ್ವೈತೋಪಾಸನೆ ಅಂತ ಭ್ರಾಂತಿ ಬರ್ತದೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ನ ಪೃಥಕ್ ದೃಶ್ಯದ ತಮೇವ ದೃಶ್ಯದ, ಪೃಥಕ್ ಬೇರೆ ಕಡೆ ಮನಸ್ಸು ಕೊಡಬಾರದು, ಅವನನ್ನೇ ಕಾಣಬೇಕು. ಪೃಥಕ್ ನದಿ ದೃಶ್ಯದ, ಪರಮಾತ್ಮನ ಬಿಟ್ಟು ಬೇರೆ ಕಡೆ ಮನಸ್ಸನ್ನು ಹರಿಸಬಾರದು. ಪರಮಾತ್ಮನಲ್ಲಿ ಏಕಾಗ್ರವಾಗಿರಬೇಕು ಅಂತ ಅರ್ಥ. ಅದು ಬೇರೆ ಅಪಾರ್ಥವನ್ನು ಕೆಲವರು ಮಾಡಬಹುದು. ನ ಪೃಥಕ್ ದೃಶ್ಯೇತ್ ತಮೇವ ದೃಶ್ಯೇತ್, ಪರಮಾತ್ಮನನ್ನೇ ನೋಡಬೇಕು, ಬೇರೆ ವಸ್ತುವನ್ನು ನೋಡಬಾರದು ಅಂತ ಅದಕ್ಕೆ ಅರ್ಥ. ಇಲ್ಲಿ ಸಂಶಯ ಬರ್ತದೋ ಅದು ವ್ಯಾಖ್ಯಾನ ಮಾಡ್ತಾರೆ. ಜಾಯೇತ್ ಸ್ವಹೃತ್ ಕುಹರಕ್ಕೆ ಅವಸಿತಸ್ಯ ವಿಷ್ಣು ಭಕ್ತಿಯ ಆರ್ದ್ರಯ ಅರ್ಪಿತ ಪನಃ, ನ ಪೃಥಕ್ ದೃಶ್ಯೇತ್, ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು, ಬೇರೆ ಕಡೆ ಮನಸ್ಸು ಹರಿಸಬಾರದು. ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವ ಭಕ್ತಿಯ ಧ್ರವ ಹೃದಯ ಉತ್ಪುಲಕ ಪ್ರಮೋದ ಔತ್ಕಂಠ್ಯ ಬಾಷ್ಪಕಲಯ ಮುಹು ಅರ್ಧ್ಯಮಾನ ತಚ್ಚಾಪಿ ಚಿತ್ತಬಡಿಶಂ ಶನಕೀರಿ ವಿಯುಕ್ತಿ. ಪರಮಾತ್ಮನನ್ನೇ ಧ್ಯಾನ ಮಾಡಿ ಧ್ಯಾನದಿಂದ ಸಮಾಧಿಗೆ ತಲುಪಬೇಕು. ಸಮಾಧಿಗೆ ತಲುಪುವುದರಿಂದ ಧ್ಯಾನದಲ್ಲಿ ಇತರ ಕಡೆಗೆ ಮನಸ್ಸು ಹೋಗಲಿಕ್ಕೂ ಸಾಧ್ಯ ಉಂಟು. ಧ್ಯಾನ ಮಾಡುವಾಗ ಏಕಾಗ್ರವಾಗಿರುವುದಿಲ್ಲ. ಸಮಾಧಿಯಲ್ಲಿ
ಪರಮಾತ್ಮನ ಬಿಟ್ಟು ಬೇರೆ ವಸ್ತು ತೋರಲೇಬಾರದು. ತಂದೆ ತತ್ರಾಪಿ ಚಿತ್ತ ಬಡಿಶಂ ಶನಕೇಹಿ ವಿಯುಕ್ತಿ. ಚಿತ್ತ ಎಂಬುದೊಂದು ನಮ್ಮ ಹೃದಯ ಮನಸ್ಸು, ಅದನ್ನು ಶನಕೇಹಿ ವಿಯುಕ್ತಿ ಕ್ರಮೇಣ ಪ್ರಯತ್ನ ಮಾಡಿ ವಿಷಯ ಪದಾರ್ಥಗಳಿಂದ ಪ್ರತ್ಯೇಕ ವಿಯೋಗ ಬರುವಂತೆ, ವಿಷಯ ಪದಾರ್ಥಗಳ ಸಂಬಂಧವಿಲ್ಲದಂತೆ ಮಾಡಬೇಕು. ಅದು ಸ್ಮರಣೆಯಲ್ಲಿ ಇಲ್ಲ. ಖಂಡ ಧಾರಣ ಅಲ್ಲಿ ಕೂಡ ಖಂಡ ಸ್ಮೃತಿ. ಇದು ಧ್ಯಾನದಲ್ಲಿ ಪ್ರಯತ್ನ ಉಂಟು, ಆದರೂ ಗಟ್ಟಿಯಾಗಿ ಪರಮಾತ್ಮ ನಿಲ್ಲುವುದಿಲ್ಲ, ಆ ಕಡೆ ಹೋಗ್ತದೆ. ಹಾಗಾಗಿ ಅದು ಆಗಬಾರದು. ಅದಕ್ಕೆ ಅಪ್ರಯತ್ನ ಸಮಾಧಿಸ್ತು ಶನಕೀಯರು ಯುಕ್ತಿ ಕ್ರಮೇಣ ಆ ವಿಷಯದಿಂದ ಮನಸ್ಸನ್ನು ಪೂರ್ತಿ ಬೇರ್ಪಡಿಸಬೇಕು. ಆ ರೀತಿ ಪ್ರಯತ್ನ ಮಾಡಬೇಕು ಅಂದರೆ ಧ್ಯಾನಕ್ಕೆ ಮುಂದುವರಿಯಬೇಕು. ಸ್ಮರಣೆ ಮಾತ್ರ ಅಲ್ಲ, ಧ್ಯಾನಾವಸ್ಥೆಗೆ ತಲುಪಬೇಕು ಅಂತ ಅರ್ಥ. ಆಚಾರ್ಯ ಅದನ್ನು ಬಿಡಿಸ್ತಾರೆ. ತತ್ರಾಪಿ ಚಿತ್ತಬಡಿಶಂ ಶನಕೀರ್ಯುಕ್ತಿ. ಚಿತ್ತಬಡಿಶ ವಿಯೋಗ ಧ್ಯಾನಾನಂತರ ಸಮಾಧಿ. ಮನಸ್ಸಿಗೂ ವಿಷಯಕ್ಕೂ ವಿಯೋಗ ಅಂದರೆ ಅದು ಸಹಜವಾಗಿ ಆಗಬೇಕು. ಧ್ಯಾನದ ಅನಂತರದ ಸ್ಥಿತಿ, ಏಕಾಗ್ರತೆಯಿಂದ ವಿಷಯ ಪದಾರ್ಥಗಳ ಸಂಪರ್ಕವೇ ಇಲ್ಲದೆ ಧ್ಯಾನ ಮಾಡುವ ಸ್ಥಿತಿ. ಅದಕ್ಕೆ ಆವಾಗ ಚಿತ್ತಬಡಿಶಂ ವಿಯುಕ್ತಿ ಅಂದರೆ ನಮ್ಮ ಒಮ್ಮೆ ಅರ್ಥವಾಗ್ತದೆ, ಮನಸ್ಸನ್ನೇ ಬಿಟ್ಟು ಬಿಡೋದು ಅಂತ. ಮನಸ್ಸಿನ ತ್ಯಾಗ ಅಲ್ಲ, ಧ್ಯಾನ ಮನಸ್ಸಿನಿಂದಲೇ ಮನಸ್ಸನ್ನು ವಿಷಯಗಳಿಂದ ಬೇರ್ಪಡಿಸೋದು. ಮನಸ್ಸನ್ನೇ ನಮ್ಮಿಂದ ಬೇರ್ಪಡಿಸೋದಲ್ಲ, ಅದು ಮೋಕ್ಷದವರೆಗೆ ಮನಸ್ಸಿದ್ದೇ ಇರ್ತದೆ. ಅದರಿಂದ ತಚ್ಚಾಪಿ ಚಿತ್ತಪಡಿಶಂ ಶನಕಿ, ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಬಿಡಿಸುವುದು, ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಬೇರ್ಪಡಿಸುವುದು, ಆ ಕೆಲಸ ಮಾಡುವುದು, ಅದು ಧ್ಯಾನ. ಧ್ಯಾನದ ವರ್ಣನೆ ನಮಗೆ ಭ್ರಾಂತಿಯನ್ನು ಬರ್ತದೆ. ಮನಸ್ಸನ್ನೇ ಬಿಟ್ಟು ಬಿಡ್ತಾನೆ ಅಂದರೆ ಅದು ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ ಆಗ್ತದೆ. ಹಾಗೆಲ್ಲ ಮನಸ್ಸನ್ನು ಬಿಡುವುದಲ್ಲ, ಮನಸ್ಸನ್ನು ವಿಷಯ ಪದಾರ್ಥಗಳಿಂದ ಬಿಡಿಸು. ತಚ್ಚಾಪಿ ಚಿತ್ತಬಡಿಶಂ ಶನಕಿ ನಿಯುಕ್ತೆ. ಚಿತ್ತಬಡಿಸ ಯೋಗ ಧ್ಯಾನ ಅನಂತರ ಸಮಾಧಿ. ಧ್ಯಾನಕ್ಕಿಂತಲೂ ಮುಂದಿನ ಹೆಜ್ಜೆ ಅವಾಗ ವಿಷಯ ಪದಾರ್ಥಗಳ ಸಂಪರ್ಕವೇ. ಅದು ಬಡಿಶ ಅಂದರೆ ಒಂದು ಬಲೆ ಇದ್ದ ಹಾಗೆ, ಚಿತ್ತ ಎಂಬುದು ಮೀನನ್ನು ಹಿಡಿಯುವ, ಅದಕ್ಕೆ ಬಡಿಶ. ಅದೇ ಸೋಪ್ಯೇತೆಯ ಚರಮಯ ಮನಸ್ಸೋ ನಿವೃತ್ತಿಯ ತಸ್ಮಿನ್ ಮಹಾ ಮಹಿಮೆಯ ಅವಸ್ಥಿತ ಸುಖ ದುಃಖ ಬಾಕಿ ಹೇತುತ್ವಪ್ಯಸತಿ ಕರ್ತರಿ ದುಃಖಯೋರ್ನ ಸ್ವಾತ್ಮಾನ ಸ್ವಾತ್ಮನ ವಿಧತ್ತೆ ಉಪಲಬ್ಧ ಪರಾತ್ಮಕಾಷ್ಟ. ಪರಮಾತ್ಮನ ಇದೇ ರೀತಿ ಮನಸ್ಸನ್ನು ವಿಷಯ ಪದಾರ್ಥಗಳಿಂದ ಬೇರ್ಪಡಿಸಿ ಪರಮಾತ್ಮನ ಧ್ಯಾನದಲ್ಲೇ ಪರಮಾತ್ಮನಲ್ಲೇ ಮಗ್ನನಾಗಿದ್ದಾನೆ ಅಂಥವನು ಅಸತಿ ಕರ್ತರಿ ಹೇತುತ್ವ ನ ವಿಧತ್ತೆ. ಆಮೇಲೆ ಅವನಿಗೆ ಸುಖ ದುಃಖ ದುಃಖಯೋ ಹೇತುತ್ವ ಅಸತಿ. ಜೀವಾತ್ಮನು ಅವನಿಗೆ ಸ್ವತಂತ್ರವಾದ ಕರ್ತೃತ್ವ ಇಲ್ಲ, ಅಸತಿ ಕರ್ತರಿ ಕರ್ತೃತ್ವ ಇದ್ದರೂ ಕೂಡ ಅದು ಇಲ್ಲದೆ ಅಂತಂತೆ, ಅಂದರೆ ಪರಾಧೀನವಾದ ಕರ್ತೃತ್ವ. ಅಂಥ ಜೀವನದಲ್ಲಿ ದುಃಖಯೋ ಹೇತುತ್ವ ನವಿದತ್ತೆ, ಅವನಿಗೆ ದುಃಖ ಕಾರಣತ್ವ ಇಲ್ಲ. ಅವನು ಅಭಿಮಾನ ಬಿಟ್ಟು ಬಿಡ್ತಾನೆ, ದುಃಖಕ್ಕೆ ತಾನು ಕಾರಣನಾಗುವುದಿಲ್ಲ, ತನಗೆ ದುಃಖ ಬರುವುದೇ ಇಲ್ಲ. ಪರಮಾತ್ಮನಲ್ಲೇ ಮಗ್ನನಾಗಿ ಅಭಿಮಾನ ತ್ಯಾಗ ಮಾಡಿದಾಗ ಅವನಿಗೆ ದುಃಖಯೋ ಹೇತುತ್ವ ದುಃಖದ ಕಾರಣತ್ವ ಬರುವುದಿಲ್ಲ. ದುಃಖಯೋದ ದ್ವಿವಚನ ಉಂಟು, ದುಃಖ ಒಂದು ದುಃಖ ಅಂತೇಳಿ, ಒಂದು ದುಃಖ ಸೇ ಅಂತೇಳಿ. ದುಃಖಯೋ ಅಂದರೆ ದು ಅಂದರೆ ದುಃಖ, ಖ ಅಂದರೆ ಸುಖ, ದುಃಖಯೋ ಅಂದರೆ ಸುಖ ದುಃಖಯೋ ಅಂತ ಅರ್ಥ. ದು ಅಂದರೆ ದುಃಖ, ಖ ಅಂದರೆ ಸುಖ, ದುಃಖಯೋ. ಸುಖ ದುಃಖಗಳಿಗೆ ಕಾರಣ ಆಗೋದಿಲ್ಲ, ಬಾಹ್ಯವಾದ ಸುಖ ದುಃಖ ಯಾವುದೂ ಬರೋದಿಲ್ಲ. ಈಗ ಅಭಿಮಾನ ತ್ಯಾಗ ಮಾಡಿದ್ದಾರೆ ಎಂಬುದಾಗಿ ಈಗ ಅದಕ್ಕೆ ವಿಶೇಷವಾದ ವ್ಯಾಖ್ಯಾನ ಮಾಡಿದ್ದಾರೆ. ಅಸತಃ ತಾನು ಅಸತಿ ಕರ್ತರಿ,
ಕರ್ತೃತ್ವ ಇದ್ದರೂ ಇಲ್ಲದಂತೆ. ಯಾಕೆಂದರೆ ಕರ್ತೃತ್ವ ಎಂಬುದು ಪರಮಾತ್ಮನ ಅಧೀನ, ಸ್ವತಂತ್ರ ಕರ್ತೃತ್ವ ಇಲ್ಲ. ಹೆಸರಿಗೆ ಮಾತ್ರ ಕರ್ತ, ನಿಜವಾದ ಮುಖ್ಯವಾದ ಕರ್ತೃತ್ವ ಇಲ್ಲ. ಅಂತ ತನ್ನಲ್ಲಿ ದುಃಖಯೋಗ ಹೇತುತ್ವ ನ ವಿಧತ್ತೆ, ಸುಖ ದುಃಖಗಳಿಗೆ ತಾನು ಕಾರಣ ಆಗುವುದಿಲ್ಲ, ಸುಖ ದುಃಖಗಳು ಅಲ್ಲಿ ಹುಟ್ಟುವುದೇ ಇಲ್ಲ. ಈಗ ಅಭಿಮಾನ ತ್ಯಾಗ ಮಾಡಿ ಭಗವಂತನಲ್ಲಿ ಮಗನಾಗಿದ್ದರಿಂದ ಬಾಕಿಯ ಸುಖ ದುಃಖಗಳು ಅವರಿಗೆ ಆಗುವುದಿಲ್ಲ. ಅದಕ್ಕೆ ವ್ಯಾಖ್ಯಾನ ಮುಕ್ತಾಶ್ರಯಂ. ಮುಕ್ತ ಅಂದರೆ ಪರಮಾತ್ಮ, ಪರಮಾತ್ಮನಿಗೆ ಪರಮಾತ್ಮನನ್ನೇ ಗಮನಿಸಿಕೊಂಡು ಮನಸ್ಸಿದೆ. ಮುಕ್ತಾಶ್ರಯಂ ಸುಚಿತ್ತಂ, ಮುಕ್ತ ಅಂದರೆ ಪರಮಾತ್ಮ, ಅವನನ್ನೇ ಗಮನಿಸಿಕೊಂಡು ಇರತಕ್ಕಂಥ ಮನಸ್ಸು ಅದು. ನಿರ್ಮಾಣ ಮೃಚ್ಛತಿ, ನಿರ್ಮಾಣ ಅಂದರೆ ಶರೀರ, ಬಾಣ ಅಂದರೆ ಶರೀರ, ನಿರ್ಬಾಣ ಅಂದರೆ ಶರೀರದ ಅಭಿಮಾನಿ ಇಲ್ಲ, ಶರೀರ ಇದ್ದರೂ ಇಲ್ಲದಂತೆ. ನಿರ್ಬಾಣ ಮೃಚ್ಛತಿ, ಬಾಣ ಅಂದರೆ ಬಾಣ, ಬಾಣ ಅಂದರೆ ಶರೀರ, ನಿರ್ಬಾಣ ಅಂದರೆ ಶರೀರ ಅಭಿಮಾನಿ ಇಲ್ಲ, ಶರೀರ ಅಭಿಮಾನವನ್ನು ಬಿಟ್ಟು ಆತ್ಮಾನ ಮಾತ್ರ ಶ್ಲೋಕ. ನಿರ್ವಾಣ ಮರಿಚ್ಛತಿ ಮನ ಅಂದರೆ ಶರೀರಾಭಿಮಾನವನ್ನು ಬಿಡ್ತಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಶರೀರಾಭಿಮಾನ ಜಹಾತಿ ಚಿದಭಿಮಾನ ನಿಜಹಾತಿ, ಆದರೆ ತಾನು ಅಂತ ಭಾವನೆ ಉಂಟು, ಶರೀರಾಭಿಮಾನ ಬಿಡುದು. ಚೇತನ ನಾನು ಆಜ್ಞಾನ ಉಂಟು, ಅದು ತಪ್ಪುವುದಿಲ್ಲ, ಯಾವಾಗಲೂ ಆತ್ಮಜ್ಞಾನ ಉಂಟು, ಆದರೆ ಶರೀರಾಭಿಮಾನ ಇಲ್ಲ. ಚಿದಭಿಮಾನ ನಿಜಹಾತಿ, ತಾನು ಎಂಬಂಥ ಭಾವನೆ ಜ್ಞಾನ, ಅಭಿಮಾನಿ ಜ್ಞಾನ, ತನ್ನತನ ಯಾವಾಗ ಉಂಟು, ತನ್ನತನವನ್ನು ಉಳಿಸಿಕೊಂಡು ತಾನು ಅಂತ ತಿಳಿದು ಸ್ವಪ್ ಸುಷುಪ್ತಿಯಲ್ಲಿ ಕೂಡ ನಾನು ಅಂತ ಜ್ಞಾನ ಉಂಟು. ಆದ್ದರಿಂದ ಸ್ವಚಿತ್ತ ಜೀವತಿ ತೆನ್ನೇ ತತಂ ನಿರ್ವಾಣ ಮೃಚ್ಛತಿ. ಚಿತ್ತಸ್ಯ ಮುಕ್ತಾಶ್ರಯತ್ವ ಸ್ವಚಿತ್ತತ್ವ, ಚಿತ್ತ ತನ್ನನ್ನು ಗಳಿಸಿಕೊಳ್ಳಬೇಕು, ಪರಮಾತ್ಮನ ಗಳಿಸಿಕೊಳ್ಳಬೇಕು, ಇತರ ಬಾಹ್ಯ ಪದಾರ್ಥವನ್ನು ಗಳಿಸಬಾರದು. ಅದಕ್ಕೋಸ್ಕರ ಸ್ವಚಿತ್ತಂ ತನ್ನಲ್ಲಿ ಜ್ಞಾನತವಾಗಿರಲಿ, ಸ್ವಚಿತ್ ಸ್ವರೂಪಭೂತ ಚೇತನ ಅಲ್ಲಿ ಅದರ ಗಮನ ಉಂಟು, ತಾನು ಅಂತ ಜ್ಞಾನ ಉಂಟು. ಧ್ಯಾನಾವಸ್ಥೆಯಲ್ಲಿ ತಾನು ಪರಮಾತ್ಮನ ನನಗೆ ಸ್ವಾಮಿ, ನನಗೆ ಒಂದು ಭಗವಂತ ಸ್ವಾಮಿ, ತನ್ನ ಜ್ಞಾನ ಪರಮಾತ್ಮ ಜ್ಞಾನ, ಮುಕ್ತಾಶ್ರಯಂ ಮತ್ತು ಸ್ವಚಿತ್ತಂ. ನಿರ್ವಿಷಯಂ ಬಾಕಿ ಪದಾರ್ಥಗಳು ತೋರಲಿಲ್ಲ, ಪರಮಾತ್ಮನನ್ನು ಸ್ವೀಕರಿಸ್ತಾ ಇದ್ದಾನೆ, ಸ್ವಚಿತ್ತಂ ತನ್ನನ್ನು ಗ್ರಹಿಸ್ತಾ ಇದ್ದಾನೆ, ಆದರೆ ನಿರ್ವಾಣ ಮರಿಚ್ಛತಿ ಶರೀರಾಭಿಮಾನ ಬಿಡ್ತಾನೆ. ಮುಕ್ತಾಶ್ರಯಂ ನಿರ್ವಿಷಯಂ ಸ್ವಚಿತ್ತಂ ನಿರ್ವಾಣ ಮರಿಚ್ಛತಿ ಮನಃ ಅಂತ. ಇದಕ್ಕೆ ಆಚಾರ್ಯರು ಮುಕ್ತಾಶ್ರಯಂ ಮುಕ್ತರಾದವನು ವಿಷ್ಣು, ವಿಷ್ಣು ವಿಷಯಕವಾದ ಮನಸ್ಸು ಅದು ಸ್ವಚಿತ್ತಂ ಜೀವ ಚೈತನ್ಯ ತತಂ ಜೀವನನ್ನು ಗ್ರಹಿಸ್ತಾ ಇದೆ. ಆದರೆ ನಿರ್ವಾಣ ಮರಿಚ್ಛತಿ ಶರೀರಾಭಿಮಾನ ತ್ಯಜತಿ, ಚಿದಭಿಮಾನ ನಜಾತಿ, ತಾನು ಎಂಬಂಥ ಜ್ಞಾನ ಇದ್ದೇ ಇದೆ, ಪರಮಾತ್ಮನ ಜ್ಞಾನ ತನ್ನ ಜ್ಞಾನ, ತಾನು ಎಂಬುದನ್ನು ಯಾವಾಗಲೂ ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ನಿದ್ದೆಯಲ್ಲಿ ಕೂಡ ನಾನು ಅಂತ ಜ್ಞಾನ ಉಂಟೇ ಉಂಟು, ನಾನು ಅದೇ ಬರೀ ನಾನು ಅಂತ ಜ್ಞಾನ ಮಾತ್ರ ಸುಷುಪ್ತಿಯಲ್ಲಿ, ಧ್ಯಾನದಲ್ಲಿ ತನ್ನ ಜ್ಞಾನ ಉಂಟು, ತನಗೆ ಪರಮಾತ್ಮನ ಜ್ಞಾನ ಉಂಟು, ಬಾಕಿ ಪದಾರ್ಥಗಳ ಜ್ಞಾನ ಇಲ್ಲ, ಶರೀರಾಭಿಮಾನ ಇಲ್ಲ. ಈ ಸ್ಥಿತಿ ಇದು ಸಮಾಧ್ಯವಸ್ಥೆ, ಇದನ್ನು ತಲುಪಬೇಕು ಅಂತ ಆ ಶ್ಲೋಕಕ್ಕೆ ಅರ್ಥ. ಅಸತ್ಯ ಕರ್ತರಿ ಅಂತ ಉಂಟು, ಕರ್ತೃ ಇಲ್ಲ ಅಂತ ಅರ್ಥ ಅಲ್ಲ, ಅಸತ್ಕರ್ತ ಅಥವಾ ಜೀವಸ್ಯಾತ್ ಸತ್ಕರ್ತ ಪರಮೇಶ್ವರ, ಪರಮಾತ್ಮನು ಕರ್ತ, ನಾವು ಕರ್ತರು, ನಾವು ಅಸತ್ಕರ್ತರುಗಳು. ಅಂದರೆ ಕರ್ತೃತ್ವ ಇಲ್ಲ ಅಂತ ಅರ್ಥ ಅಲ್ಲ, ಪರಾಧೀನ ಕರ್ತೃತ್ವ, ಕರ್ತೃತ್ವ ಇದ್ದರೂ ಇಲ್ಲದಂತೆ. ಸತ್ಕರ್ತ ಪರಮಾತ್ಮನೇ ಕರ್ತೃತ್ವ, ನಿಜವಾದ ಕರ್ತೃತ್ವ ಅವರಿಗೆ, ಸ್ವತಂತ್ರ ಕರ್ತ ಪರಮಾತ್ಮ, ಆಮೇಲೆ ಅಸ್ವತಂತ್ರ ಕರ್ತ ಅಂತ ಅರ್ಥ. ದುಃಖ ದುಃಖವಿದೆ ವಿಜ್ಞೇಯಂ,
ಖಂ ಸುಖಂಜ ದುಃಖ ಮತ್ತು ಸುಖ ತಯೋ ಪ್ರದಾತ ಪರಮಾನ್ ವಿಷ್ಣು ತಸ್ಮಾತ್ ದುಃಖದೇ ನಾಮ. ಪರಮಾತ್ಮನಿಗೆ ದುಃಖವನ್ನು ಕೊಡತಕ್ಕವನು ಅವನನ್ನು ದುಃಖ ಅಂತ ಕರೆಯಬಹುದು. ಇಲ್ಲಿ ದುಃಖಯೋ ಅಂತ ಬಿಟ್ಟರೆ ಸುಖ ದುಃಖಯೋ ಅಂತ ಅರ್ಥ. ಸರ್ವಭೂತೇಶು ಚಾತ್ಮಾನಂ ಸರ್ವಭೂತಾನೇ ಚಾತ್ಮನಿ ಈಷ್ಠೇತ ಅನನ್ಯ ಭಾವೇನ ಭೂತೇಶು ಚ ತದಾತ್ಮದ. ಇಲ್ಲಿ ನಮಗೆ ಭ್ರಾಂತಿ ಬರುವುದು, ಒಂದು ಪರಮಾತ್ಮನನ್ನು ಸರ್ವಭೂತೇಶು ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಅಂತರ್ಯಾಮಿ. ಸರ್ವಭೂತಾನಿ ಆತ್ಮನಿ, ಎಲ್ಲ ಪ್ರಾಣಿಗಳು ಪರಮಾತ್ಮನಲ್ಲಿಯೇ ಇವೆ. ಅಂದರೆ ಪರಮಾತ್ಮನ ಎರಡು ರೂಪ, ಒಂದು ಸರ್ವಾಶ್ರಯ, ಸರ್ವ ಅಂತರ್ಯಾಮಿ, ನಮಗೆಲ್ಲರಿಗೂ ಆಶ್ರಯ ಆಧಾರನಾಗಿದ್ದಾನೆ ಹೊರಗೆ, ಅಂತರ್ಯಾಮಿಯಾಗಿ ಒಳಗಿದ್ದಾನೆ. ಒಳಗೂ ಹೊರಗೂ ಪರಮಾತ್ಮ ಇದ್ದಾನೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಸರ್ವಭೂತೇಶು ಆತ್ಮಾನಂ ಸರ್ವಭೂತಾನಿ ಆತ್ಮನಿ, ಎಲ್ಲರನ್ನೂ ಕೂಡ ಪರಮಾತ್ಮನಲ್ಲಿ ಎಲ್ಲರ ಕಡೆಯಲ್ಲೂ ಪರಮಾತ್ಮ ಇದ್ದಾನೆ ಅಂತ. ಎಲ್ಲರೂ ಪರಮಾತ್ಮನಲ್ಲಿದ್ದಾರೆ, ನಮಗವನು ಆಧಾರನ ಹೌದು, ನಮಗವನು ಅಂತರ್ಯಾಮಿ ಹೌದು, ಒಳಗಿದ್ದು ನಿಯಾಮಕ ಹೊರಗಿದ್ದು ಆಶ್ರಯ. ಈ ಪರಮಾತ್ಮನನ್ನು ಈ ಕ್ಷೇತ ಅನನ್ಯ ಭಾವೇನ ಅಂತ. ಅನನ್ಯ ಭಾವ ಅಂದರೆ ಏನು? ತನಗಿಂತ ಪರಮಾತ್ಮ ಬೇರೆಯಲ್ಲ ಎಂಬ ಭಾವ ಅಂತ ಅರ್ಥ. ಅನನ್ಯ ಭಕ್ತಿ ಅಂದರೆ ಏನರ್ಥ? ಅನನ್ಯ ಅಂದರೆ ಅನನ್ಯ ಭಾವೇನ, ಪರಮಾತ್ಮನಿಗೂ ಅವನ ರೂಪಗಳಿಗೂ ಭೇದ ಇಲ್ಲ ಅಂತ ಅನನ್ಯ ಭಾವ ಅಂದರೆ. ಅಥವಾ ಅದೊಂದು ಅರ್ಥ, ಇನ್ನು ನಮಗಿಂತ ಅನ್ಯ ಬೇರೆ ಕಡೆಯಲ್ಲಿ ಭಾವನೆ ಇರಬಾರ್ದು, ಅವನೊಬ್ಬನೇ ಸ್ವಾಮಿ, ಇನ್ನೊಬ್ಬನೇ ನಿಯಾಮಕ ಇದ್ದಾನೆ ಅಂತ ಭಾವನೆ ಇರಬಾರ್ದು. ಅನನ್ಯ ಭಕ್ತಿಯೇ ಅರ್ಥ, ಪರಮಾತ್ಮನ ಬಿಟ್ಟು ಬೇರೆ ಕಡೆಯಲ್ಲಿ ಅಷ್ಟು ದೊಡ್ಡ ಭಕ್ತಿ ಇರಬಾರ್ದು, ಅದೊಂದು ಅರ್ಥ ಉಂಟು. ಇಲ್ಲಿ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ, ಅನನ್ಯ ಭಾವ ಅಂದರೆ ಭಗವಂತನ ರೂಪಗಳಲ್ಲಿ ಭೇದ ಉಂಟು ಅಂತ. ಒಂದೇ ಒಬ್ಬನೇ ಭಗವಂತ, ರಾಮ ಬೇರೆ ಕೃಷ್ಣ ಬೇರೆ ತಿಳ್ಕೊಳ್ಬಾರ್ದು. ಅನನ್ಯ ಭಾವೇನ ತದ್ರೂಪಾಣ ಅದು ಒಂದು ಅರ್ಥ. ಅನನ್ಯ ಭಾವ ಎಂದರೆ ಅನ್ಯ ಭಾವ ಇಲ್ಲಬಾರದು, ಬೇರೆ ಕಡೆಯಲ್ಲಿ ಭಕ್ತಿ ಇಲ್ಲದೆ ಏಕ ಪರಮಾತ್ಮನಲ್ಲಿ ಪರಿವರ್ತನೆ ಭಕ್ತಿ ಇರಬಹುದು, ಪ್ರಾಧಾನ್ಯನ ಭಕ್ತಿ ಪರಮಾತ್ಮನಲ್ಲಿ ಇರಬೇಕು. ಇದೊಂದು ಅನನ್ಯ ಭಾವ ಅಂತ ಬೇರೆ ಕಡೆ ಅರ್ಥ. ಇಲ್ಲಿ ಇನ್ನೊಂದು ಅರ್ಥ ಮಾಡಿದ್ದಾರೆ, ಅನನ್ಯ ಭಾವ ಅಂದರೆ ಪರಮಾತ್ಮನ ರೂಪಗಳಿಗೆ ಭೇದ ಇಲ್ಲ, ಅನನ್ಯ ಭಾವ ಭೇದ ಇಲ್ಲ ಅಂತ ತಿಳ್ಕೊಂಡು. ಇಲ್ಲಿ ನಮಗೂ ಪರಮಾತ್ಮನಿಗೆ ಭೇದ ಇಲ್ಲ ಅಂತ, ಪರಮಾತ್ಮ ರೂಪಗಳಿಗೆ ಪರಸ್ಪರ ಭೇದ ಇಲ್ಲ ಅಂತ ತಿಳ್ಕೊಳ್ಬೇಕು. ಈಶ್ಚೇತ ಅನನ್ಯ ಭಾವೇನ ಭೂತೇಶು ಚ ತದಾತ್ಮತ, ಎಲ್ಲ ಪ್ರಾಣಿಗಳಲ್ಲಿ ತದಾತ್ಮತ. ತದಾತ್ಮತ ಅಂತ ಹೇಳಿದರೆ ಪರಮಾತ್ಮನೇ ಆಧಾರಾಧಿಕರ್ಥ, ಎಲ್ಲರನ್ನು ಕೂಡ ನಿಯಮನ ಮಾಡತಕ್ಕವನವನು, ಎಲ್ಲೋ ಅವನೇ ಎಂದೇ ಅರ್ಥ. ಎಲ್ಲೋ ಅವನ ಅಧೀನ, ಅವನ ನಿಯಮನಕ್ಕೆ ಒಳಪಟ್ಟದ್ದು ಅಂತ. ಭೂತೇಶು ತದಾತ್ಮತ, ಎಲ್ಲ ಪ್ರಾಣಿಗಳಲ್ಲಿಯೂ ಪರಮಾತ್ಮನ ಅಧೀನತ್ವ. ಪರಮಾತ್ಮನಲ್ಲಿ ಪರಸ್ಪರ ಭೇದ ಇಲ್ಲ, ಭಗವದ್ ರೂಪಗಳಲ್ಲಿ ಭೇದ ಇಲ್ಲ, ಎಲ್ಲ ಪ್ರಾಣಿಗಳಲ್ಲಿ ಭಗವದ ಅಧೀನತ್ವವನ್ನು ತಿಳ್ಕೊಳ್ಬೇಕು ಎಂಬುದು ಆ ಶ್ಲೋಕಕ್ಕೆ ಅರ್ಥ. ತದಾತ್ಮತ ತಸ್ಯ ಆದಾನಾಧಿಕರ್ತೃತ್ವ ಭೂತ ವಿಷಯ, ಪ್ರಾಣಿಗಳ ವಿಷಯದಲ್ಲಿ ಅವನ ನಿಯಾಮಕ ಆದಾನಾಧಿಕರ್ತ ಆತ್ಮ. ಆದತ್ತೆ ಇತಿ ಆತ್ಮ, ಎಲ್ಲರನ್ನು ಕೂಡ ತನ್ನ ಕಂಟ್ರೋಲಲ್ಲಿ ತನ್ನ ನಿಯಮನದಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ. ಪ್ರಾಣಿಗಳ ವಿಷಯದಲ್ಲಿ ಅವರು ಪರಮಾತ್ಮನಿಂದ ನಿಯಮನಕ್ಕೆ ಒಳಪಟ್ಟವರು ಅಂತ. ಪರಮಾತ್ಮ ರೂಪಗಳಲ್ಲಿ ಭೇದ ಇಲ್ಲ, ಇದೇ ಅನನ್ಯ ಭಾವ ಭೂತೇಶು ಚ ತದಾತ್ಮದ ಎಂಬುದಕ್ಕೆ ಅಪಾರ್ಥಕ್ಕೆ ಅವಕಾಶ ಉಂಟು. ಅದನ್ನು ಆಚಾರ್ಯರು ಸ್ಪಷ್ಟಪಡಿಸಿ ಪ್ರಾಣಿಗಳೆಲ್ಲ ಭಗವಂತ ಅಧೀನ ಅಂತ ತಿಳ್ಕೊಳ್ಬೇಕು. ಸರ್ವಂ ಖಲಿದಂ ಬ್ರಹ್ಮ, ಎಲ್ಲ ಪರಮಾತ್ಮ ಅಂತ ಅರ್ಥ ಅಲ್ಲ, ಎಲ್ಲ ಅವನ ಅಧೀನ, ಎಲ್ಲ ನೀನೇನೆ ಅರ್ಥ, ಎಲ್ಲ ನಿನ್ನ ಅಧೀನ. ಹಾಗೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಪರಮಾತ್ಮನ ಅಧೀನತ್ವವನ್ನು, ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ ಎಂಬುದನ್ನು ತಿಳ್ಕೊಳ್ಬೇಕು. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೇವೀಂ ಸದಸದಾತ್ಮಕಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ಪರಮಾತ್ಮನು ದುರ್ವಿಭಾವ್ಯಾಂ ಪ್ರಕೃತಿ, ಪ್ರಕೃತಿಯನ್ನು ಪರಾಭಾವ್ಯ ಅವನನ್ನು ತಾನು ಗೆದ್ದು ಅವಳಿಂದ ತಾನು ಉತ್ತಮ ಅಂತ ಆಗಿದ್ದಾನೆ. ಪ್ರಕೃತಿ ಅವನ ಅಧೀನ, ಎಲ್ಲ ಜಗತ್ತಿಗೆ ಮೂಲ ಕಾರಣ ಪ್ರಕೃತಿ. ಆ ಪ್ರಕೃತಿಯನ್ನು ಕೂಡ ಅವಳನ್ನು ಕೂಡ ನಿಯಂತ್ರಿಸಿಕೊಂಡು ಸರ್ವೋತ್ತಮನಾಗಿ ಪರಮಾತ್ಮ ಇದ್ದಾನೆ. ಪ್ರಕೃತಿ ಸ್ವಾಂ
ಪರಾಭಾವ್ಯ ತದುತ್ತಮತ್ವೇ ನೀವು ಸದಾ ಪ್ರಕೃತಿಯನ್ನು ಪರಾಭಾವ್ಯ ಅಂದರೆ ಅವಳು ಪರಮಾತ್ಮನಿಂದ ನಿಯಮೇಳು ಅಂತ ಮಾಡಿಕೊಂಡು ಸರ್ವೋತ್ತಮನಾಗಿ ಪರಮಾತ್ಮ ಇದ್ದಾನೆ. ಸರ್ವಭೂತಸ್ತಮೇಶೇಷಂ ಜೇತಾರಂ ಪ್ರಕೃತಿರಪಿ, ಪ್ರಕೃತಿಯನ್ನು ಕೂಡ ಗೆದ್ದವನೇ ಅರ್ಥ. ಪ್ರಕೃತಿಯ ಯಾವುದೇ ಬಂಧನಕ್ಕೆ ಒಳಪಟ್ಟವನಲ್ಲ, ಎಲ್ಲರೂ ಕೂಡ ಪ್ರಕೃತಿಯಿಂದ ಸೋತವರು, ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟವರು, ಪ್ರಕೃತಿಯ ನಿಯಮನಕ್ಕೆ ಒಳಪಟ್ಟವರು. ಎಂ ತಮ್ಮ ಬ್ರಹ್ಮಾಂಡಂ ತಮ್ಮ ಶಿವ ಬ್ರಹ್ಮ ಎಲ್ಲರೂ ತನ್ನ ಅಧೀನ ಅಂತ ಲಕ್ಷ್ಮೀದೇವಿ ಹೇಳಿಕೊಂಡಿದ್ದಾಳೆ. ಅಂಥ ಪ್ರಕೃತಿಯನ್ನು ಕೂಡ ಗೆದ್ದವ ಅಂದರೆ ಪ್ರಕೃತಿಯ ಬಂಧನಕ್ಕೆ ನಿಯಮನಕ್ಕೆ ಒಳಪಟ್ಟವನಲ್ಲ. ಅಂಥ ಅವಿಶೇಷಂ ಸದೈವೇಕಂ ಚಿಂತೆ ಅಂದರೆ ಆ ರೀತಿ ಲಕ್ಷ್ಮಿಗೂ ನಿಯಾಮಕ ಮತ್ತು ಸರ್ವ ಪ್ರಾಣಿಗಳ ಒಳಗಿದ್ದಾರೆ ಲಕ್ಷ್ಮಿಗೂ ನಿಯಾಮಕ ಎಂಬುದಾಗಿ ಚಿಂತನೆ ಮಾಡಿದರೆ ಇಪ್ಪರು ಮುಚ್ಚತಿ ಅವರಿಗೆ ಮೋಕ್ಷವಾಗ್ತದೆ ಅಂಥೇಳಿ ಪ್ರಮಾಣ ಇದೆ. ಆ ಪ್ರಕಾರ ಪರಮಾತ್ಮನನ್ನು ಚಿಂತನೆ ಮಾಡಿ ಆ ಶ್ಲೋಕಕ್ಕೆ ದುರ್ವಿಭಾವ್ಯ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ ಅಂದರೆ ಪ್ರಕೃತಿಯನ್ನು ಕೂಡ ಗೆದ್ದು ಪ್ರಕೃತಿಗೂ ನಿಯಾಮಕನಾಗಿ ಸರ್ವೋತ್ತಮನಾಗಿ ಪರಮಾತ್ಮ ಇದ್ದಾನೆ ಎಂಬುದಾಗಿ 21ನೇ ಅಧ್ಯಾಯ ಆಯಿತು. ಇನ್ನು 30ನೇ ಅಧ್ಯಾಯ ಲಕ್ಷಣಂ ಮಹದಾದೀನಾಂ ಪ್ರಕೃತಿ ಪುರುಷಸ್ಯ ಚ ಸ್ವರೂಪಂ ಲಕ್ಷ್ಯತೆ ಅಮೀಶಾಂ ಏನ ತತ್ ಪಾರಮಾರ್ಥಿಕಂ. ಇಷ್ಟವರೆಗೆ ಪ್ರಕೃತಿ ಪುರುಷ ಇದನ್ನೆಲ್ಲ ಧರ್ಮ ಅಸಾಧಾರಣ ಧರ್ಮ ಅದನ್ನೆಲ್ಲ ತಿಳಿಸಿದ್ದೇವೆ, ಅದರ ಪಾರಮಾರ್ಥಿಕ ಸ್ವರೂಪ ತಿಳಿಸಿದ್ದೇವೆ. ಅದು ಹೇಗೆ ಯಥಾ ಸಾಂಖ್ಯೇಶು ಕಥಿತ ಸಾಂಖ್ಯಶಾಸ್ತ್ರ, ಅದು ಪ್ರಕೃತಿ ಪದಾರ್ಥಗಳನ್ನೆಲ್ಲ ವಿವೇಚನೆ ಮಾಡತಕ್ಕ ತತ್ವ ಸಾಂಖ್ಯಶಾಸ್ತ್ರ. ಈ ಸಾಂಖ್ಯ ಅಲ್ಲ, ಇವರೆಲ್ಲ ನಿರೀಶ್ವರ ಸಾಂಖ್ಯರು ಶೇಷ್ವರ ಸಾಂಖ್ಯರು ಅವರಲ್ಲ, ಇದು ನಮ್ಮ ಸಿದ್ಧಾಂತ, ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಸಾಂಖ್ಯಶಾಸ್ತ್ರ. ಎಲ್ಲ ಪ್ರಕೃತಿಯ ಸ್ವರೂಪವನ್ನು ಹೇಳಿದೆ, ಯಾವ ರೀತಿ ಹೇಳಿದ್ದಾರೋ ಸಾಂಖ್ಯಶಾಸ್ತ್ರದಲ್ಲಿ ಯಾವ ರೀತಿ ಪ್ರಕೃತಿ ಪರಮಾತ್ಮ ಅಧೀನ ಪರಮಾತ್ಮ ಸರ್ವನಿಯಾಮಕ ಇತ್ಯಾದಿ ರೂಪದಿಂದ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಪ್ರಕೃತಿಯ ಮತ್ತು ಪುರುಷರ ಲಕ್ಷಣವನ್ನು ನಾವು ತಿಳಿಸಿದ್ದೇವೆ ಅಂತ ಇಷ್ಟವರೆಗೆ ಹೇಳಿದ್ದನ್ನು ಅನುವಾದ ಮಾಡ್ತಾ ಇದ್ದಾರೆ. ಯಥಾ ಸಾಂಖ್ಯೇಶು ಕಥಿತಂ, ಏನು ಮೂಲಂ, ಎಲ್ಲದಕ್ಕೂ ಮೂಲ ಸಾಂಖ್ಯಶಾಸ್ತ್ರ. ಅಲ್ಲಿ ಏನುಂಟು, ಯಥಾ ಸಾಂಖ್ಯೇಶು ಕಥಿತಂ ತನ್ಮೂಲಂ ಪ್ರದಕ್ಷತೆ, ಯಥಾ ಸಾಂಖ್ಯೇಶು ಉಕ್ತಂ ತತ್ವ ಕಥಿ ತಥಾ ಕಥಿತಂ. ಸಾಂಖ್ಯಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ದಾರೋ ಆ ರೀತಿ ನಾನು ಹೇಳಿದ್ದೇನೆ. ಅಂದರೆ ಯತ್ ಸಾಂಖ್ಯ ಮೂಲಂ ಲಕ್ಷಣಂ, ಎಲ್ಲದಕ್ಕೂ ಕೂಡ ಏನು ಮೂಲ ತತ್ಪ್ರಕ್ಷತೆ, ಎಲ್ಲ ಲಕ್ಷಣಕ್ಕೆ ಸಾಂಖ್ಯಶಾಸ್ತ್ರವೇ ಮೂಲ. ಅದನ್ನು ಆಧರಿಸಿಕೊಂಡು ಪ್ರಕೃತಿ ಮತ್ತು ಪುರುಷರ ನಿಜ ಸ್ವರೂಪವನ್ನು ತಿಳಿಸಿದ್ದೇನೆ. ಇನ್ನು ಭಕ್ತಿಯೋಗವನ್ನು ಹೇಳಬೇಕು. ಅದಕ್ಕೆ ವಿಷಯಾನ ಅಭಿಸಂಧಾಯ ಯಶಃ ಐಶ್ವರ್ಯಮೇವ ಅರ್ಚಾದೋ ಅರ್ಚೇತ ಯೋಮಂ ಪೃಥಕ್ ಭಾವ. ಪರಮಾತ್ಮನನ್ನು ಪೃಥಕ್ ಅಂದರೆ ಭಗವದ್ ರೂಪಗಳಿಗೆ ಭೇದ ಅಭೇದ ಜ್ಞಾನಿ ಇಲ್ಲ, ಅದು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದಾನೆ, ಅದು ಉತ್ತಮ ಅಲ್ಲ. ಅವನು ರಾಜಸ ಭಕ್ತ, ಭಗವಂತನ ರೂಪಗಳಿಗೆ ಭೇದ ಜ್ಞಾನ ಅಭೇದ ಜ್ಞಾನ ಯಾರಿಗೆಲ್ಲೋ ಭೇದ ಜ್ಞಾನ ಉಂಟು ಅವನು ರಾಜಸ ಭಕ್ತ. ಯಾರು ಕರ್ಮ ನಿರ್ಕಾರ ಉದ್ದೇಶ ಪರಸ್ಪಿನ್ ಪರಮಾತ್ಮನಲ್ಲಿ ಎಲ್ಲವನ್ನು ಕರ್ತವ್ಯ ಸಮರ್ಪಣೆ ಮಾಡುವ ದೃಷ್ಟಿ ಇಟ್ಟುಕೊಂಡು ಅಪೃಥಕ್ ಭಾವ ಎಲ್ಲ ಕಡೆಯಲ್ಲಿ ಇರತಕ್ಕಂಥ ಪರಮಾತ್ಮ ಒಬ್ಬರೇ ಎಂಬ ಜ್ಞಾನ ಇದ್ದರೆ ಅದು ಸಾತ್ವಿಕವಾದ ಒಂದು ಭಕ್ತಿ. ಇದೇ ಅರ್ಧಾರ್ಥೆ
ಎಷ್ಟು ಅರ್ಚೆಯನ್ನು ಸುಗುಣವನ್ನು ಪರಮಾತ್ಮನನ್ನು ಪೂಜೆ ಮಾಡಬೇಕು. ಮಾಡುವಾಗ ಭೇದ ಜ್ಞಾನ ಬಂದರೆ ಅಲ್ಲಿ ದೋಷ ಉಂಟು. ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ. ನಮ್ಮೊಳಗಿರೋ ಪರಮಾತ್ಮನು ಇಲ್ಲಿ ಭಗವಂತನು ಎಲ್ಲ ಒಬ್ಬನೇ ಎಂಬ ಜ್ಞಾನ ಇದ್ದರೆ ಅಲ್ಲಿ ಗುಣ ಅವನಿಗೆ ದೋಷಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ರಾಜಸ ಭಕ್ತಿಯಲ್ಲಿ ಸ್ವಲ್ಪ ಭ್ರಾಂತಿ ಉಂಟು. ಭಗವದ್ ರೂಪಗಳಲ್ಲಿ ಭೇದ ಜ್ಞಾನ ಉಂಟು. ಭಗವದ್ ರೂಪಗಳಲ್ಲಿ ಭೇದ ತಿಳ್ಕೊಳ್ಳದೆ ಪರಮಾತ್ಮ ಎಲ್ಲ ಕಡೆಯಲ್ಲಿ ಕೂಡ ಇರತಕ್ಕಂಥ ಭಗವಂತ ಒಬ್ಬನೇ ಅತ್ಯಂತ ಭೇದ ಪರಮಾತ್ಮ ರೂಪಗಳಿಗೆ ತಿಳ್ಕೊಂಡವನು ಅವನಿಗೆ ದೋಷ ಬರುವುದಿಲ್ಲ, ಉತ್ತಮ ಗುಣವನ್ನು ಪಡೆಯುತ್ತಾನೆ. ಆದ್ದರಿಂದ ಸಾತ್ವಿಕ ಭಕ್ತನು ಭಗವದ್ ರೂಪಗಳಲ್ಲಿ ಭೇದ ತಿಳ್ಕೊಳ್ಳೋದಿಲ್ಲ. ರಾಜಸ ಭಕ್ತನಿಗೆ ಆ ಭ್ರಾಂತಿ ಉಂಟು ಅಂತ ವಿವೇಚನೆ ಮಾಡಿ ಆತ್ಮನಶ್ಚ ಪರಸ್ಯಾಪಿ ಯಕ್ಕರೋತಿ ಅಂತರೋದರಂ. ನಮ್ಮೊಳಗೆ ಪರಮಾತ್ಮನು ಅಲ್ಲಿರತಕ್ಕ ಪರಮಾತ್ಮನು ಭಿನ್ನ ಅಂತ ತಿಳ್ಕೊಂಡ್ರೆ ಅವನ ಅನರ್ಥ ಆಗ್ತದೆ. ಆತ್ಮನಶ್ಚ ಪರಸ್ಯಾಪಿ, ನಮ್ಮೊಳಗೆ ಆತ್ಮ ಪರಮಾತ್ಮ ಹೊರಗಿರುವ ಪರಮಾತ್ಮ ಇವರಲ್ಲಿ ಭೇದವನ್ನು ಅಂತರೋದರಂ ಉದರ ಅಂದರೆ ಬ್ರಹ್ಮ ಅಂತರೋದರಂ ಈ ಪರಮಾತ್ಮ ಆ ಪರಮಾತ್ಮನಿಗೆ ಭೇದ ಉಂಟು ಅಂತ ತಿಳ್ಕೊಂಡರೆ ಅವನಿಗೆ ಮೃತ್ಯು ಭಯ ಮಲ್ಪಡು, ಅವನಿಗೆ ಮಹಾ ಅನರ್ಥ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಭಗವಂತನು ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತ ಒಬ್ಬನೇ ಅದ್ವಿತೀಯ ಅವನು ಎಂಬುದಾಗಿ ಈ ಜ್ಞಾನ ಯಥಾರ್ಥ ಜ್ಞಾನ ಅದು ಬೇಕು. ಅವನು ಸಾತ್ವಿಕ ಭಕ್ತ. ರಾಜಸ ಭಕ್ತನಲ್ಲಿ ಅನೇಕ ದೇವರು, ಅದು ಆ ದೇವರು ಬೇರೆ ಈ ದೇವರು ಬೇರೆ ಎಂಬಂಥ ಭ್ರಾಂತಿ ಅದು ರಾಜಸ ಭಕ್ತನಿಗಿದೆ. ಅದು ಇರಬಾರದು. ಆತ್ಮನಷ್ಟ ನಮ್ಮೊಳಗಿರೋ ಪರಮಾತ್ಮ ಹೊರಗಿರೋ ಪರಮಾತ್ಮ ಇಬ್ಬರಲ್ಲಿಯೂ ಕೂಡ ಅಂತರೋದನು ಬ್ರಹ್ಮನಿಗೆ ಭೇದವನ್ನು ಯಾರು ಮಾಡ್ತಾರೋ ಅವನಿಗೆ ಮೃತ್ಯು ಭಯಂ ವಿಧತ್, ಅವನು ದೊಡ್ಡ ಅನರ್ಥ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಹೀಗೆ ನಿರೂಪಣೆ ಮಾಡಿ ಭಕ್ತಿಯೋಗವನ್ನು ಹೇಳುವಾಗ ಭಗವದ್ ರೂಪ ಒಂದೇ ಭಗವಂತ ಎಲ್ಲ ಕಡೆಯಲ್ಲಿಯೂ ಎದೇವೇಹ ತದಮುತ್ತರ ಪರಮಾತ್ಮನಲ್ಲಿ ಸೂರ್ಯಮಂಡಲ ದೇವರು ನಮ್ಮ ಇಲ್ಲಿರುವ ದೇವರು ಎಲ್ಲ ದೇವರು ಒಬ್ಬನೇ ಸರ್ವತ್ರ ವ್ಯಾಪ್ತನಾಗಿ ಒಬ್ಬನೇ ಪರಮಾತ್ಮ ಎಂಬಂತಹ ಜ್ಞಾನ ದೃಢವಾಗಿ ಇರಬೇಕು. ಅಂಥವನೇ ಸಾತ್ವಿಕ ಭಕ್ತ ಅಂತ ನಿರೂಪಿಸಿದ್ದಾರೆ. ಹೌದು, ಭಕ್ತಿ ಉಂಟು. ಆ ಭಕ್ತಿ ದೋಷವುಳ್ಳ ಭಕ್ತಿ. ಅಜ್ಞ ಅರ್ಥ ಇತ್ತು, ಅಜ್ಞಾನ ಅದನ್ನು ಅರ್ಥ ಮಾಡಲಿ, ದೋಷ ಅದೇನು ದೋಷ. ಆ ದೋಷದಿಂದ ಅವರಿಗೆ ಅಷ್ಟು ಫಲ ಬರುವುದಿಲ್ಲ, ಮೋಕ್ಷ ಸಿಗುವುದಿಲ್ಲ. ಮೋಕ್ಷ ಸಿಗಬೇಕಾಗಿದ್ದರೆ ಈ ಭಕ್ತಿಯೇ ಬೇಕು. ದೋಷಯುಕ್ತವಾದ ಭಕ್ತಿಯಿಂದ ಪೂರ್ತಿ ಫಲ ಸಿಗುವುದಿಲ್ಲ, ಸ್ವಲ್ಪ ಫಲ ಸಿಗುತ್ತೆ.